ओम श्री गुरु बसवलिंगाय नमः ओम नमः शिवाय आरोग्य भाग्य यूट्यूब चैनल वीक्षक भक्त शरणार्थी नानु निम्म योग गुरु श्रीमती ज्योति वैद्यश्री चन्नबसवण्ण श्री गंगा योग निसर्ग चिकित्सा आयुर्वेद संशोधना केंद्र टाटा नगर सर्कल बेंगलुरु एपीएमसी एदुरुगडे ईश्वर नगर हुब्बळ्ळी हागू धारवाड रोड मुरुकट्टी वीक्षकरे इवत्तिन संचिकेयल्लि नानु निमगे मलद बग्गे माहिति कोड्ता इद्देने मलद बग्गे एनु माहिति अंत हेळिद्रे नम आरोग्य गुट नम मल ना तकबू नम आरोग्य चेन अंत मल चेन आगता है अंत अर्थ मल चेन आगता अंत नम आरोग्य चेन अंत अर्थ याक आयुर्वेदली तुम स्पष्टवा तलिए नम जीर्णांग व्यवस्थे चेन आरोग्य चेन मलू सर वसर्जने नम आरोग्य चेन नम देह के बंत 90% रोग नम जीर्णांग व्यवस्थे बंतुदी नमें सरगवा मल आदि मलदल समस्या इलांतर जीर्णांग व्यवस्थे चेन अंत ना रोगद मुक्त अंत अर्थ नम जीर्णांग व्यवस्थे चेन अंत गोद हेगे नमें अब मलद मुखातर गए मलदल बण मुखातर गए ಹಾಗಾದ್ರೆ ಹೇಗೆಲ್ಲ ನಮಗೆ ಮಲ ನಮ್ಮ ಆರೋಗ್ಯವನ್ನು ತಿಳಿಸಿಕೊಡುತ್ತದೆ ಅನ್ನೋದು ನಾನು ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ ಮೊದಲನೇದಾಗಿ ನಾವು ತಿಳ್ಕೊಳ್ಳಬೇಕು ಸಾಮಾನ್ಯವಾಗಿ ಒಬ್ಬ ಆರೋಗ್ಯಕರವಾದ ವ್ಯಕ್ತಿಯ ಮಲದ ಬಣ್ಣ ಯಾವ ಬಣ್ಣದಲ್ಲಿ ಇರುತ್ತದೆ ತಿಳಿ ಹಳದಿ ಬಣ್ಣದಲ್ಲಿ ಇರುತ್ತದೆ ತಿಳಿ ಹಳದಿ ಬಣ್ಣದಲ್ಲಿ ಮಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಒಳ್ಳೆ ಆರೋಗ್ಯಕರವಾದಂತ ಮಲ ಆಗಿರುತ್ತದೆ ಇನ್ನು ಒಳಗಡೆ ಏನಾದರೂ ಸಮಸ್ಯೆ ಇದೆ ಒಳಗಡೆ ಇಂಟರ್ನಲ್ ಆರ್ಗನ್ಗಳಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಬಣ್ಣಗಳಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತದೆ ಹೇಗೆ ಬಣ್ಣಗಳಲ್ಲಿ ವ್ಯತ್ಯಾಸ ಆಗ್ತದೆ ಸಾಮಾನ್ಯವಾಗಿ ತಿಳಿ ಹಳದಿ ಬಣ್ಣದಲ್ಲಿ ಭೇದಿ ಆಗ್ತಾ ಇದ್ರೆ ಅದರಲ್ಲಿ ಕೇಸರಿ ಮಿಶ್ರಿತವಾಗಿ ಭೇದಿ ಆಗುವಂತದ್ದು ಅಂದ್ರೆ ಕೇಸರಿ ಬಣ್ಣ ಅದರಲ್ಲಿ ಮಿಕ್ಸ್ ಆಗಿ ಭೇದಿ ಆಗುವಂತದ್ದು ಅಂದ್ರೆ ಎರಡು ಬಣ್ಣದಲ್ಲಿ ಭೇದಿ ಆಗುವಂತದ್ದು ಈ ತರ ಆಗ್ತಾ ಇದ್ರೆ ಏನು ಸಮಸ್ಯೆ ಅಂತ ಹೇಳಿದ್ರೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಬೇಕು ನಾವು ಬೇಯಿಸಿ ತಿಂದಂತ ಆಹಾರ ಸೇವಿಸುವಂತ ಆಹಾರ ಜೀರ್ಣ ಆಗಲಿಕ್ಕೆ ಒಂದು 3-4 ಗಂಟೆ ಕಾಲಾವಕಾಶ ಬೇಕು ಇನ್ನು ಈ ಜೀರ್ಣಾಂಗ ವ್ಯವಸ್ಥೆ ಸಮಸ್ಯೆ ಮೇಲೆ ಕೆಲವರಿಗೆ ಕೆಲವೊಂದು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಸಾಮಾನ್ಯವಾಗಿ 3-4 ಗಂಟೆ ಕಾಲಾವಕಾಶ ಬೇಕು ಆದರೆ ಈ ರೀತಿ ಬೇದಿ ಆಗೋರಿಗೆ ಏನು ಸಮಸ್ಯೆ ಆಗಿರುತ್ತದೆ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಒಂದು ಈ ಜೀರ್ಣಾಂಗ ವ್ಯವಸ್ಥೆ ಕೆಲಸ ಏನಿರುತ್ತದೆ ಅದು ಬಹು ಬೇಗ ಮುಗಿದು ಹೋಗ್ಬಿಟ್ಟಿರ್ತದೆ ಅಂದ್ರೆ ಅಷ್ಟು ಟೈಮ್ ತೆಗೆದುಕೊಳ್ಳೋದಿಲ್ಲ ತುಂಬಾ ಬೇಗ ಕೆಲಸ ಮುಗಿಸ್ಬಿಡ್ತದೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆಹಾರ ಅಜೀರ್ಣ ಆಗ್ತದೆ ಆಹಾರ ಅಜೀರ್ಣತೆಯಿಂದ ಈ ರೀತಿ ಮಲದ ಬಣ್ಣದಲ್ಲಿ ಬದಲಾವಣೆ ಕಾಣಿಸ್ಕೊಳ್ಳುತ್ತದೆ ಇನ್ನು ಕೆಲವೊಂದು ಸಾರಿ ಆಹಾರದ ಕಣಗಳು ಹಾಗೆ ನಮ್ಮ ಮಲದಲ್ಲಿ ಕಾಣಿಸ್ಕೊಳ್ಳುತ್ತವೆ ಸಾಮಾನ್ಯವಾಗಿ ನೀವು ನೋಡಿ ಇವಾಗ ಮಕ್ಕಳು ಬೇದಿ ಮಾಡ್ತಾ ಇರ್ತಾರೆ ಅವರಿಗೆ ಸರಿಯಾಗಿ ಹಲ್ಲ ಬಂದಿರೋದಿಲ್ಲ ಚೆನ್ನಾಗಿ ಅಗಲು ತಿನ್ನೋಕೆ ಗೊತ್ತಾಗ್ತಿರೋದಿಲ್ಲ ಅಂತ ಮಕ್ಕಳು ಬೇದಿ ಏನಾಗ್ತಿರ್ತದೆ ಬೆಳಗ್ಗೆ ಎದ್ದು ನೀವು ಬೇದಿ ಮಾಡಿಸ್ತಾವಾಗ ನೋಡಬೇಕು ನೀವೇನೋ ಒಂದು ಕಡಲೆ ಪಪ್ಪು ಕೊಟ್ಟಿರ್ತೀರಾ ಡ್ರೈ ಫ್ರೂಟ್ಸ್ ಕೊಟ್ಟಿರ್ತೀರಾ ಏನೋ ಒಂದು ಆಹಾರ ಪದಾರ್ಥ ಹಾಗೆ ಮಲದಲ್ಲಿ ಕಾಣಿಸ್ಕೊಳ್ತದೆ ಇದು ಅರ್ಥ ಏನಂತ ಹೇಳಿದ್ರೆ ಚೆನ್ನಾಗಿ ಅಗಲು ತಿಂದಿಲ್ಲ ಮಕ್ಕಳು ಚೆನ್ನಾಗಿ ಜೀರ್ಣ ಆಗಿಲ್ಲ ಅಂತ ಅರ್ಥ ನಿಮ್ಮಲ್ಲೂ ಈ ರೀತಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅಜೀರ್ಣ ಇದೆ ಅಂತ ಅರ್ಥ ಇದರಿಂದ ಏನಾಗ್ತದೆ ಮಲದ ಬಣ್ಣದಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ತಾ ಹೋಗ್ತದೆ ಅಂದ್ರೆ ಕೇಸರಿ ಮಿಶ್ರಿತ ಹಳದಿ ಬಣ್ಣದ ಮಲ ನಿಮ್ಮಲ್ಲಿ ಆಗಲಿಕ್ಕೆ ಶುರು ಮಾಡ್ತದೆ ಅದಕ್ಕೆ ನೀವು ಏನು ಮಾಡ್ಕೊಳ್ಳಬೇಕು ಅಂತ ಹೇಳಿದ್ರೆ ಆಹಾರವನ್ನು ಚೆನ್ನಾಗಿ ಅಗಲು ತಿನ್ನುವ ಪ್ರಯತ್ನವನ್ನ ಮಾಡಬೇಕು ನಾವು ಒಂದು ತಿಳ್ಕೊಳ್ಳಬೇಕು 90% ಆಹಾರ ಬಾಯಲ್ಲಿಯೇ ಜೀರ್ಣ ಆಗಬೇಕು ಅಂದ್ರೆ ಚೆನ್ನಾಗಿ ಅಗಿಬೇಕು ಸಾಫ್ಟ್ ಆಗಬೇಕು ಮೆತ್ತಗೆ ಆಗಬೇಕು ಬಾಯಲ್ಲೇ ಆಗಬೇಕು ಯಾಕಂದ್ರೆ ಹಲ್ಲು ಇರೋದು ಬಾಯಲ್ಲಿ ಹೊಟ್ಟೆಯಲ್ಲಲ್ಲ ಹೀಗಾಗಿ ಚೆನ್ನಾಗಿ ಬಾಯಲ್ಲಿ ಅಗೆದು ತಿನ್ನೋದ್ರಿಂದ ಬಹುಬೇಗ ಜೀರ್ಣ ಆಗ್ತದೆ ಇನ್ನು ಕೆಲವೊಬ್ಬರಿಗೆ ಕೆಂಪು ಬಣ್ಣದಲ್ಲಿ ಮಲ ಆಗ್ತಾ ಇರ್ತದೆ ಅಂದ್ರೆ ರಕ್ತ ಮಿಶ್ರಿತ ಮಲ ವಿಸರ್ಜನೆ ಆಗ್ತಾ ಇರ್ತದೆ ಹೀಗಾಗ್ತಾ ಇದೆ ಅಂದ್ರೆ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಅವರ ಒಂದು ಮಲ ಏನಿದೆ ತುಂಬಾ ಗಟ್ಟಿಯಾಗಿದೆ ಒಳಗಡೆ ಕರಳಲ್ಲಿ ತೆರೆದು ಬರ್ತಾ ಇದೆ ಅಂತ ಅರ್ಥ ಇನ್ನು ಇದರ ಮುಂದಿನ ಸೂಚನೆ ಏನಂತ ಹೇಳಿದ್ರೆ ಮೂಲವ್ಯಾಧಿ ಆಗ್ತದೆ ಪೈಲ್ಸ್ ಆಗ್ತದೆ ಅಂತ ಅರ್ಥ ಕೆಲವರು ನೋಡಿ ತುಂಬಾ ಗಟ್ಟಿಯಾಗಿ ಮಲ ಆಗ್ತಾ ಇರ್ತದೆ ಇಷ್ಟೇ ಪ್ರಯತ್ನ ಪೂರ್ವಕವಾಗಿ ಮಲ ವಿಸರ್ಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಮಲ ಬಹಳ ಸರಳವಾಗಿ ಬರೋದಿಲ್ಲ ಅವರಿಗೆ ತುಂಬಾ ಗಟ್ಟಿಯಾಗಿ ಬಂದು ಕೂತ್ಕೊಂಡಿರ್ತದೆ
ಆವಾಗ ಏನಾಗ್ತದೆ, ನೀವು ತುಂಬ ಪ್ರೆಷರ್ ಹಾಕಿ ಮಲ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಏನಾಗ್ತದೆ, ಅದು ಕರಳಲ್ಲಿ ಒಳಗೆ ತೆರ್ಕೊಂಡು ಬರಲಿಕ್ಕೆ ಶುರು ಆಗ್ತದೆ. ಆವಾಗ ಏನಾಗ್ತದೆ, ಕರಳಲ್ಲಿ ಗಾಯ ಆಗ್ತದೆ. ಆ ಗಾಯದಿಂದ ಆಗಿರುವಂತಹ ರಕ್ತಸ್ರಾವ ಏನಾಗ್ತದೆ, ಬೇದಿಯ ಮುಖಾಂತರ ಹೊರಗಡೆ ಬರ್ತದೆ. ಇದು ಒಂದು ಇನಿಷಿಯಲ್ ಸ್ಟೇಜ್ ಅಲ್ಲಿ, ಅಂದರೆ ಒಂದು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ 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 ಈ ಬೇದಿ ಮೇಲೆ ಅಲ್ಲಿಲ್ಲೇ ಅಲ್ಲಿಲ್ಲೇ ಅಲ್ಲೇ ಸ್ವಲ್ಪ ಅಂಟ್ಕೊಂಡು ಅಂಟ್ಕೊಂಡು ರಕ್ತ ಬೇದಿ ಆಗ್ತಾ ಇರ್ತದೆ. ಇನ್ನು ಕೆಲವೊಬ್ಬರಿಗೆ ಅದ್ರ ಜೊತೆ ಮ್ಯೂಕಸ್ ಬರ್ತದೆ. ಇದು ಹೀಗೆ ಕಂಟಿನ್ಯೂ ಆದವಾಗ ಏನಾಗ್ತದೆ, ಹೆಚ್ಚು ತೆರೆದು 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 ಅಲ್ಲಿ ಗಾಯ ಆಗಿ ಅದು ಪೈಲ್ಸ್ ಆಗಿ ಏನಾಗ್ತದೆ, ತುಂಬ ಒಂದು ರಕ್ತ ಬೀಳಲಿಕ್ಕೆ ಶುರು ಆಗ್ತದೆ. ಅಂದರೆ ಇದು ಮುಂದೆ ಪೈಲ್ಸ್ಗೆ ದಾರಿ ಮಾಡಿ ಕೊಡ್ತದೆ. ಇದು ಒಂದು ಸಮಸ್ಯೆ ಆಗಿರ್ಬೋದು. ಇನ್ನು ಕೆಲವರಿಗೆ ಕಪ್ಪಾಗಿ ಭೇದಿಯಾಗುವಂಥದ್ದು, ಕಪ್ಪು ಬಣ್ಣದಲ್ಲಿ ಭೇದಿ ಆಗ್ತಾ ಇರ್ತದೆ. ಸಾಮಾನ್ಯವಾಗಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಗರ್ಭಿಣಿ ಹೆಣ್ಮಕ್ಳು ಐರನ್ ಸಪ್ಲಿಮೆಂಟ್ ತಗೋತಿರ್ತಾರೆ, ಅವ್ರಿಗೆ ಸಾಮಾನ್ಯವಾಗಿ ಕಪ್ಪು ಬಣ್ಣದಲ್ಲಿ ಭೇದಿ ಆಗುವಂಥದ್ದು ಇದು ಸಹಜ. ಇನ್ನು ಕೆಲವೊಬ್ರು ಕೆಲವೊಂದಿಷ್ಟು ಸಮಸ್ಯೆಯಿಂದ ಐರನ್ ಡೆಫಿಷಿಯನ್ಸಿಯಿಂದ ಏನಾಗ್ತದೆ, ಮಾತ್ರೆಗಳನ್ನ ತೆಗೆದುಕೊಳ್ತಾ ಇರ್ತಾರೆ, ಅವ್ರಿಗೂ ಕೂಡ ಕಪ್ಪಾಗಿ ಭೇದಿ ಆಗ್ತಾ ಇರ್ತದೆ. ಇದನ್ನು ಹೊರತುಪಡಿಸಿ ಯಾರಿಗಾದ್ರೂ ಕಪ್ಪಾಗಿ ಭೇದಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಏನಾಗ್ತದೆ, ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಸಮಸ್ಯೆ ಇದೆ. ಒಳಗಡೆ ಇರುವಂತಹ ಅಂಗಾಂಗಗಳಲ್ಲಿ, ಲಿವರ್ನಲ್ಲಿ ಆಗಿರಬಹುದು, ಕರಳಲ್ಲಿ ಆಗಿರಬಹುದು, ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಅರ್ಥ. ಕರಳಲ್ಲಿ ಸಮಸ್ಯೆ ಇದೆ ಅಥವಾ ಲಿವರಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಚೆನ್ನಾಗಿ ನೀರು ಕುಡಲಿಕ್ಕೆ ಶುರು ಮಾಡಬೇಕು. ಅಂದರೆ ನಿಮ್ಮ ಮೊದಲ ಆದ್ಯತೆ ಏನಾಗಬೇಕಂತ ಹೇಳಿದ್ರೆ, ಲಿವರ್ನ ಡಿಟಾಕ್ಸ್ ಮಾಡ್ಕೊಳ್ಳೋದು. ಲಿವರ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮನೆಮದ್ದುಗಳನ್ನು ನೀವು ಪ್ರಯತ್ನ ಮಾಡುವಂಥದ್ದು, ಈ ನೆಲದಲ್ಲಿ ಜ್ಯೂಸ್ ಕುಡಿಯುವಂಥದ್ದು, ಆಮ್ಲ ಜ್ಯೂಸ್ ಕುಡಿಯುವಂಥದ್ದು, ಬಿಟ್ರೂಟ್ ಜ್ಯೂಸ್ ಕುಡಿಯುವಂಥದ್ದು, ಅಂದರೆ ಸಂಪೂರ್ಣವಾಗಿ ಲಿವರ್ನ ಆರೋಗ್ಯವನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೇಕು. ಆವಾಗ ಮಾತ್ರ ನಿಮ್ಮ ಈ ಸಮಸ್ಯೆಯಿಂದ ನೀವು ಹೊರಗೆ ಬರ್ಬೋದು. ಇನ್ನು ಕೆಲವೊಬ್ಬರಿಗೆ ಏನಾಗ್ತಿರ್ತದೆ ಅಂತ ಹೇಳಿದ್ರೆ, ತುಂಬ ಗಟ್ಟಿಯಾಗಿ ಭೇದಿ ಆಗ್ತಾ ಇರ್ತದೆ. ಇದು ಬಣ್ಣಗಳಲ್ಲಿ ಆಯಿತು. ಇನ್ನು ಮಲಗಳ ಒಂದು ಕನ್ಸಿಸ್ಟೆನ್ಸಿ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಬದಲಾವಣೆ ಆಗ್ತದೆ. ಕೆಲವರು ತುಂಬ ಗಟ್ಟಿಯಾಗಿ ಕುರಿ ಹಿಕ್ಕೆ ಥರ ಭೇದಿ ಮಾಡ್ತಾ ಇರ್ತಾರೆ. ಕುರಿ ಹಿಕ್ಕೆ ಆಗ್ತಾವೆ ನೋಡಿ, ನೀವು ಕುರಿ ಭೇದಿ ಮಾಡ್ತಾವಲ್ಲ ಆ ಥರ ಭೇದಿ ಆಗ್ತಿರ್ತದೆ. ಹೀಗಾಗ್ತಾಯಿದೆ ಅಂದರೆ ಏನು ಸಮಸ್ಯೆ ಅಂತ ಹೇಳಿದ್ರೆ, ನಿಮಗೆ ದೇಹ ತುಂಬ ಡಿಹೈಡ್ರೇಟ್ ಆಗಿದೆ, ದೇಹದಲ್ಲಿ ನೀರಿನಂಶ ತುಂಬ ಕಡಿಮೆ ಇದೆ ಅಂತ ಅರ್ಥ. ನೀವು ನೀರು ತುಂಬ ಕಡಿಮೆ ಕುಡಿತೀರಾ ಅಂತ ಅರ್ಥ. ಆವಾಗ ಏನಾಗ್ತದೆ, ತುಂಬ ಗಟ್ಟಿಯಾಗಿ ನೀವು ಎಷ್ಟೇ ಪ್ರೆಷರ್ ಹಾಕಿ ಮಲ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕುರಿ ಹಿಕ್ಕೆ ಥರ ಸ್ವಲ್ಪ 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 ಮಲ ಆಗ್ತದೆ. ಈ ಥರ ಸಮಸ್ಯೆ ಇರೋರು ನೀವು ದೇಹವನ್ನು ತಂಪಾಗಿಡುವಂತಹ, ದೇಹದಲ್ಲಿ ನೀರಿನಾಂಶ ಹೆಚ್ಚಾಗುವಂತಹ ಆಹಾರ ಪದಾರ್ಥಗಳನ್ನು, ಪಾನೀಯಗಳನ್ನು ತೆಗೆದುಕೊಳ್ಳೋದ್ರಿಂದ ಸಮಸ್ಯೆ ಕಡಿಮೆ ಆಗ್ತದೆ. ಇನ್ನು ಕೆಲವೊಬ್ಬರಿಗೆ ತುಂಬ ನೀರು ನೀರು ಆಗಿ ಭೇದ ಆಗ್ತಿರ್ತದೆ, ಅಂದರೆ ಮೇಲುಗಡೆ ಎಣ್ಣೆ ಅಂಶದ ಇರುವ ಥರ ಭೇದ ಆಗ್ತಾ ಇರ್ತದೆ. ಸಾಮಾನ್ಯವಾಗಿ ಮಕ್ಕಳಿಗೆ ಹಲ್ಲು ಬರುವಾಗ ಈ ರೀತಿ ಸಮಸ್ಯೆಯನ್ನು ನಾವು ನೋಡ್ಬೋದು. ಇದು ದೊಡ್ಡವರಲ್ಲಿ ಈ ಥರ ಭೇದಿ ಆಗ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಕಡೆ ಗಟ್ಟಿಯಾಗಿ ಭೇದಿ ನಿಂತ್ಕೋತದೆ, ಇನ್ನೊಂದು ಕಡೆ ಅದರ ಮೇಲ್ಗಡೆ ನೀರಿನ ಒಂದು ಪೊರೆ ಥರ ತೇಲಾಡ್ತಾ ಇರ್ತದೆ, ಅದರ ಮೇಲೆ ಎಣ್ಣೆ ಎಣ್ಣೆ ಥರ ಒಂದು ಎಣ್ಣೆ ಅಂಶ ಕಾಣಿಸ್ಕೊಳ್ತದೆ. ಇದರ ಅರ್ಥ ಏನಂತ ಹೇಳಿದ್ರೆ, ದೇಹಕ್ಕೆ ಅತಿಯಾಗಿ ಉಷ್ಣ ಆಗಿದೆ, ದೇಹದ ಉಷ್ಣಾಂಶ ತುಂಬ ಹೆಚ್ಚಾಗಿದೆ ಅಂತ ಅರ್ಥ. ಇನ್ನು ಈ ರೀತಿ ಸಮಸ್ಯೆಯಲ್ಲಿ ದೇಹದಲ್ಲಿ ತುಂಬ ಹೀಟ್ ಆದವಾಗ, ಉಷ್ಣಾಂಶ ಹೆಚ್ಚಾದವಾಗ ಮ್ಯೂಕಸ್ ಕೂಡ ಬರುವಂಥದ್ದು, ಅಂದರೆ ಆ ಮಲದ ಮೇಲೆ ಒಂದು ಬಿಳಿ ಥರ ಲೋಳೆ ಅಂತ ಪದರು ಅಂಟ್ಕೊಂಡು ಬರ್ತಾ ಇರ್ತದೆ, ಅದು ಕರಳಲ್ಲಿರುವಂತಹ ಮ್ಯೂಕಸ್. ಅದು ಕೂಡ ಮಲದ ಮುಖಾಂತರ ಹೊರಗೆ ಬರ್ತಾ ಇರ್ತದೆ. ಇದರ ಅರ್ಥ ಅತಿ ಉಷ್ಣಾಂಶ, ದೇಹಕ್ಕೆ ಅತಿಯಾಗಿ ಉಷ್ಣ ಆಗಿದೆ. ನೀವೇನು ಮಾಡಬೇಕು, ಜಿರೆ ಕಷಾಯ ಕುಡಿಯುವಂಥದ್ದು, ಬಾರ್ಲಿ ಅಕ್ಕಿ ಗಂಜಿ ಕುಡಿಯುವಂಥದ್ದು, ಎಳೆನೀರು ಕುಡಿಯುವಂಥದ್ದು, ಹೀಗೆಲ್ಲ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಿಕೊಳ್ಳುವಂತಹ ಆಹಾರ ಪದ್ಧತಿಯನ್ನು ನೀವು ಫಾಲೋ ಮಾಡಬೇಕು. ಇನ್ನು ಕೆಲವೊಬ್ಬರಿಗೆ ತುಂಬ ಅಂಟು ಅಂಟಾಗಿ ಭೇದಿ ಆಗ್ತಿರ್ತದೆ. ಯಾವ ಥರ ಅಂತ ಹೇಳಿದ್ರೆ, ನೀವು ಮಲವಿಸರ್ಜನೆಗೆ ಹೋದವಾಗ ನೀರು ಹಾಕಿದರೂ ಕೂಡ ಕಮರ್ ಸೀಟಲ್ಲಿರೋ ಭೇದಿ ಚೆನ್ನಾಗಿ ಕೆಳಗೆ ಇಳಿಯೋದಿಲ್ಲ, ಗಟ್ಟಿಯಾಗಿ ತೆಗೆದುಕೊಳ್ತಾರ ಆ ಸೀಟ್ಗೆ ಅಂಟ್ಕೊಂಡು ಕುಂತಿರ್ತಿರ್ತದೆ. ಇದರ ಅರ್ಥ ಏನಂತ ಹೇಳಿದ್ರೆ, ನೀವು ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ಕಷ್ಟಕರ ಆಗುವಂತಹ, ಜೀರ್ಣಕ್ರಿಯೆಗೆ ತುಂಬ ಕಷ್ಟಕರ ಆಗುವಂತಹ ಆಹಾರ ಪದಾರ್ಥಗಳನ್ನ ಸೇವಿಸಿದಿರಾ ಅಂತ ಅರ್ಥ. ಯಾವೆಲ್ಲ ಆಹಾರ ಪದಾರ್ಥಗಳು, ಫೈಬರ್ ಅಂಶ ಇಲ್ಲದೇ ಇರುವಂಥ ಆಹಾರ, ನೀರಿನ ಅಂಶ ಇಲ್ಲದೇ ಇರುವಂಥ ಆಹಾರ, ತುಂಬ ಡ್ರೈ ಆಗಿರೋ ಒಂದು ಫುಡ್ಡನ್ನು ತೆಗೆದುಕೊಂಡಿದ್ದೀರಾ ಅಂತ ಅರ್ಥ. ಮೈದಾ ಪ್ರಾಡಕ್ಟ್ಗಳು, ಬೇಕ್ರಿ ಪ್ರಾಡಕ್ಟ್ಗಳಂತ ನಾವೇನು ಹೇಳ್ತೀವಿ, ಈ ಪಿಜ್ಜಾ, ಬರ್ಗರು, ಬನ್ನು, ಬಿಸ್ಕೆಟು, ಬ್ರೆಡ್ಡು, ಅತಿಯಾದ ಟೀ, ಕಾಫಿ, ಇವೆಲ್ಲವೂ ಕೂಡ ಏನಾಗ್ತದೆ, ಈ ರೀತಿ ಸಮಸ್ಯೆಗೆ ನಮ್ಮನ್ನು ಉಂಟು ಮಾಡ್ತದೆ. ನಿಮ್ಗೆ ಯಾರಿಗೆ ಈ ಥರ ತುಂಬ ಅಂಟು ಅಂಟಾಗಿ ಭೇದಿ ಆಗ್ತಾ ಇದೆ ಅಂತ ಹೇಳಿದ್ರೆ,
ನೀವು ಈ ರೀತಿ ಎಲ್ಲ ಆಹಾರ ಪದಾರ್ಥಗಳನ್ನ ಬಿಡಬೇಕು. ಹೆಚ್ಚು ನಾರಿನಂಶ ಇರುವಂಥ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು. ಅತಿಯಾಗಿ ನಾವು ಜೀರ್ಣಕ್ರಿಯೆಗೆ ತೊಂದರೆ ಕೊಟ್ಟರೆ ಖಂಡಿತವಾಗಿಯೂ ನಮಗೆ ಇರೋ ಬರೋ ಎಲ್ಲ ರೋಗಗಳು ಬರಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ನಮ್ಮ ಮಲದ ಒಂದು ಬಣ್ಣವನ್ನು ಅದರ ಒಂದು ಕನ್ಸಿಸ್ಟೆನ್ಸಿಯನ್ನು ನಾವು ನೋಡ್ತಾ ಇರಬೇಕು, ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು, ಅದರ ಮೇಲೆ ನಮ್ಮ ಆಹಾರ ಪದ್ಧತಿಗಳನ್ನು ಬದಲಾಯಿಸ್ತಾ ಇರಬೇಕು. ಇನ್ನು ಸಾಮಾನ್ಯವಾಗಿ ಒಂದು ಸೇವಿಸಿದಂಥ ಆಹಾರದ ಮೇಲೆ ಮಲದ ಬಣ್ಣ ಬದಲಾಗುವಂಥದ್ದು ಅದು ಸಹಜ ಪ್ರಕ್ರಿಯೆ, ಅದು ಸಾಮಾನ್ಯವಾಗಿ ಎಲ್ಲರಲ್ಲಿ ಆಗುವಂಥದ್ದು. ಈಗ ನಾವು ಸಾಮಾನ್ಯವಾಗಿ ಜ್ಯೂಸ್ ಥೆರಪಿ ಅಂತ ಮಾಡಿಸ್ತೀವಿ, ಗ್ರೀನ್ ಜ್ಯೂಸ್ ಥೆರಪಿ ಅಂತ ಮಾಡಿಸ್ತೀವಿ. ಅವಾಗ ಏನಾಗ್ತದೆ, ಮಲದ ಬಣ್ಣ ಸಾಮಾನ್ಯವಾಗಿ ಹಸಿರು ಬಣ್ಣದಲ್ಲಿ ಬರ್ತದೆ. ಇದೇನು ದೊಡ್ಡ ಸಮಸ್ಯೆ ಅಲ್ಲ, ಇದನ್ನು ಸಮಸ್ಯೆ ಅಂತ ಭಾವಿಸಬಾರ್ದು ಕೂಡ. ಈ ರೀತಿ ನಾ ಹೇರುವಂಥ ಎಲ್ಲ ಸಮಸ್ಯೆಗಳು ನಿಮಗೆ 4-5 ದಿನಕ್ಕಿಂತ ಹೆಚ್ಚು ದಿನಗಳ ಕಾಲ ಈ ರೀತಿನ ಭೇದಿ ಆಗ್ತಾ ಇದೆ ಅಂತ ಹೇಳಿದ್ರೆ ಸಮಸ್ಯೆ ಇದೆ ಅಂತ ಅರ್ಥ. ಅಥವಾ ನೀವು ಬಿಟ್ರೂಟ್ ಜ್ಯೂಸ್ ಕುಡ್ದಿರ್ತೀರಾ, ಬಿಟ್ರೂಟ್ ಜ್ಯೂಸ್ ಕುಡಿದಾಗ ನಿಮಗೆ ತುಂಬ ಕೆಂಪಾಗಿ ಭೇದಿ ಆಗ್ತದೆ, ಇನ್ನು ಗ್ರೀನ್ ಜ್ಯೂಸ್ ಥೆರಪಿ ಅಂತ ಮಾಡ್ಕೊಂಡಾಗ ಹಸಿರು ಕಲರ್ ಭೇದಿ ಆಗ್ತದೆ. ಹೀಗಾದವಾಗ ಆಹಾರದ ಮೇಲೆ ಬಣ್ಣ ಬದಲಾಗುವಂಥದ್ದು ಸಹಜ. ಆದರೆ ಆಹಾರ ನಾವು ಸಾಮಾನ್ಯವಾಗಿ ದಿನ ತಿನ್ನೋ ಥರ ಎಲ್ಲ ರೀತಿ ವೆರೈಟಿ ತಿಂತಾ ಇದ್ದೀವಿ, ಆದರೂ ಕೂಡ ಮಲದ ಬಣ್ಣಗಳು ಈ ಥರ ವ್ಯತ್ಯಾಸ ಆಗ್ತಾ ಇದೆ ಅಂತ ಆದ ಸಮಸ್ಯೆ ಇದೆ ಅಂತ ಅರ್ಥ. ನೀವು ಸಾಧ್ಯವಾದಷ್ಟು ಮನೆಯಲ್ಲಿ ಮನೆಯ ಒಂದು ಮನೆ ಮದ್ದುಗಳಲ್ಲೇ ಆಹಾರದ ಕ್ರಮದಲ್ಲೇ ಬದಲಾವಣೆ ಮಾಡಿಕೊಂಡವಾಗ ನಿಮ್ಮ ಈ ಸಮಸ್ಯೆಯಿಂದ ನೀವು 90% ಹೊರಗಡೆ ಬರ್ಬೋದು. ಸರಿಯಾಗಿ ಆಹಾರ ಕ್ರಮವನ್ನು ನೀವು ಫಾಲೋ ಮಾಡಬೇಕು. ಇದು ಹಾಗೆ ಬಿಡ್ತಾ ಬಿಡ್ತಾ ಹೋದಲ್ಲಿ ಏನಾಗ್ತದೆ, ಕರಳುಗಳಿಗೆ ಸಮಸ್ಯೆ ಉಂಟಾಗ್ತದೆ, ಲಿವರ್ ಸಮಸ್ಯೆ ಉಂಟಾಗ್ತದೆ. ಲಿವರ್ಗೆ ಸಮಸ್ಯೆ ಉಂಟಾಯ್ತಂದರೆ ಎಲ್ಲ ಅಂಗಾಂಗಗಳಿಗೂ ಸಮಸ್ಯೆ ಉಂಟಾಗ್ತಾ ಹೋಗ್ತದೆ. ಯಾಕಂದರೆ ದೇಹದಲ್ಲಿ ಟಾಕ್ಸಿನ್ಗಳು ಹೆಚ್ಚಾಗಿ ಏನಾಗ್ತದೆ, ಎಲ್ಲ ರೀತಿ ಸಮಸ್ಯೆಗಳು, ಬಿ ಪಿ, ಶುಗರು, ಅರ್ಥ್ರೈಟಿಸ್ಸು, ಈ ಎಲ್ಲ ಸಮಸ್ಯೆಗಳು, ಹಾರ್ಟ್ ಸಮಸ್ಯೆ ಆಗಿರ್ಬೋದು, ಆಮೇಲೆ ಬೊಜ್ಜು ಬರುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಸೃಷ್ಟಿಯಾಗ್ತಾ ಹೋಗ್ತವೆ ದೇಹದಲ್ಲಿ. ಹಾಗಾಗಿ ನಾವು ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಮೇಲೆ ಗಮನ ಹರಿಸ್ಬೇಕು. ಅದು ಚೆನ್ನಾಗಿದೆ ಅಂತ ನೋಡ್ಕೊಳ್ಳೋದು ಹೇಗಂತ ಹೇಳಿದ್ರೆ, ಮಲದ ಬಣ್ಣದ ಮೇಲೆ, ಮಲದಲ್ಲಾಗಿರೋ ವ್ಯತ್ಯಾಸಗಳ ಮೇಲೆ ನಮ್ಮ ಹೊಟ್ಟೆ ಚೆನ್ನಾಗಿದೆಯೋ ಇಲ್ವೋ, ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ನಾವು ತಿಳ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು. ಯಾರ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರ್ತದೆ ಅವರ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ, ಅವರ ಆಯುಷ್ಯ ಆರೋಗ್ಯ ಖಂಡಿತವಾಗಿಯೂ ವೃದ್ಧಿ ಆಗ್ತದೆ ಅಂತ ಅರ್ಥ. ವೀಕ್ಷಕರೇ, ಇವತ್ತು ಮಲದ ಬಗ್ಗೆ ನಿಮಗೆ ಇಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.